ಒಂದನೆಯ ಪ್ರಶ್ನೆ ನಾತಾಪ ಜಕ್ರಿ ಹೈಡರ್ ಪವರ್ ಪ್ರಾಜೆಕ್ಟ್ ಭಾರತದ ಡ್ಯಾಶ್ ರಾಜ್ಯದಲ್ಲಿದೆ ಒಂದನೆಯ ಆಪ್ಷನ್ ಹಿಮಾಚಲ್ ಪ್ರದೇಶ್ ಎರಡನೆಯ ಆಪ್ಷನ್ ಉತ್ತರಾಖಂಡ್ ಮೂರನೆಯ ಆಪ್ಷನ್ ಅರುಣಾಚಲ ಪ್ರದೇಶ್ ನಾಲ್ಕನೆಯ ಆಪ್ಷನ್ ಸಿಕ್ಕಿಂ ಸರಿ ಉತ್ತರ ಹಿಮಾಚಲ್ ಪ್ರದೇಶ್ ಎರಡನೆಯ ಪ್ರಶ್ನೆ ಸರಕುಗಳ ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸಲಾದ ತೆರಿಗೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೆಯ ಆಪ್ಷನ್ ಅಬಕಾರಿ ಸರಕು ಎರಡನೆಯ ಆಪ್ಷನ್ ವ್ಯಾಟ್ ಮೂರನೆಯ ಆಪ್ಷನ್ ಕಸ್ಟಮ್ ಸರಕುಗಳು ಮೂ ನಾಲ್ಕನೆಯ ಆಪ್ಷನ್ ಜಿ ಎಸ್ ಟಿ ಸರಿ ಉತ್ತರ ಕಸ್ಟಮ್ ಸರಕುಗಳು ಮೂರನೆಯ ಪ್ರಶ್ನೆ ಡೊಂಗ್ರಿ ಭಾಷೆಯನ್ನು ಮುಖ್ಯವಾಗಿ ಈ ಕೆಳಗಿನ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ ಒಂದನೆಯ ಆಪ್ಷನ್ ಜಮ್ಮು ಮತ್ತು ಕಾಶ್ಮೀರ್ ಎರಡನೆಯ ಆಪ್ಷನ್ ಉತ್ತರಾಖಂಡ್ ಮೂರನೆಯ ಆಪ್ಷನ್ ಲಕ್ಷದ್ವೀಪ್ ನಾಲ್ಕನೆಯ ಆಪ್ಷನ್ ಅಸ್ಸಾಂ ಸರಿ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ನಾಲ್ಕನೆಯ ಪ್ರಶ್ನೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಒಟ್ಟು ಸದಸ್ಯರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೆಯ ಆಪ್ಷನ್ ಮೊದಲ ಮತದಾರರ ಗುಂಪು ಎರಡನೆಯ ಆಪ್ಷನ್ ಚುನಾವಣಾ ಕಾಲೇಜ್ ಮೂರನೆಯ ಆಪ್ಷನ್ ಅಧ್ಯಕ್ಷ ಕಾಲೇಜ್ ನಾಲ್ಕನೆಯ ಆಪ್ಷನ್ ಎಲೈಟ್ ಚುನಾವಣೆ ಗುಂಪು ಸರಿ ಉತ್ತರ ಚುನಾವಣಾ ಕಾಲೇಜು ಐದನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಲೇಖನಗಳಲ್ಲಿ ಭಾರತದ ದ್ವಿತೀಯ ಸಂಸತ್ತು ಒದಗಿಸುತ್ತದೆ ಒಂದನೆಯ ಆಪ್ಷನ್ ವಿಧಿ ಎಪ್ಪತ್ತೊಂಬತ್ತು ಎರಡನೆಯ ಆಪ್ಷನ್ ವಿಧಿ ನಲವತ್ತೊಂಬತ್ತು ಮೂರನೆಯ ಆಪ್ಷನ್ ವಿಧಿ ಐವತ್ತೊಂಬತ್ತು ನಾಲ್ಕನೇ ಆಪ್ಷನ್ ವಿಧಿ ಎಂಬತ್ತೊಂಬತ್ತು ಸರಿಯಾದ ಉತ್ತರ ವಿಧಿ ಎಪ್ಪತ್ತೊಂಬತ್ತು ಆರನೆಯ ಪ್ರಶ್ನೆ ಬಿಮ್ಸ್ಟಿಕ್ನ ಹತ್ತೊಂಬತ್ತನೇ ಸಚಿವರ ಸಭೆಯು ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯಿತು ಒಂದನೆಯ ಆಪ್ಷನ್ ಬಾಂಗ್ಲಾದೇಶ್ ಎರಡನೆಯ ಆಪ್ಷನ್ ಥೈಲ್ಯಾಂಡ್ ಮೂರನೆಯ ಆಪ್ಷನ್ ಮಯನ್ಮಾರ್ ನಾಲ್ಕನೇ ಆಪ್ಷನ್ ಶ್ರೀಲಂಕಾ ಸರಿ ಉತ್ತರ ಥೈಲ್ಯಾಂಡ್ ಏಳನೆಯ ಪ್ರಶ್ನೆ ಕ್ರಿಕೆಟ್ ಪಂದ್ಯಗಳಲ್ಲಿ ಮೈದಾನದ ಅಂಪೈರ್ಗಳ ಸಂಖ್ಯೆ ಡ್ಯಾಶ್ ಒಂದನೆಯ ಆಪ್ಷನ್ ಒಂದು ಎರಡನೆಯ ಆಪ್ಷನ್ ಮೂರು ಮೂರನೆಯ ಆಪ್ಷನ್ ಎರಡು ನಾಲ್ಕನೆಯ ಆಪ್ಷನ್ ನಾಲ್ಕು ಸರಿ ಉತ್ತರ ಎರಡು ಎಂಟನೆಯ ಪ್ರಶ್ನೆ ಭಾರತೀಯ ಒಕ್ಕೂಟದ ಎಷ್ಟು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿವೆ ಒಂದನೆಯ ಆಪ್ಷನ್ ನಾಲ್ಕು ಎರಡನೆಯ ಆಪ್ಷನ್ ಆರು ಮೂರನೆಯ ಆಪ್ಷನ್ ಮೂರು ನಾಲ್ಕನೆಯ ಆಪ್ಷನ್ ಐದು ಸರಿಯಾದ ಉತ್ತರ ಐದು ಒಂಬತ್ತನೆಯ ಪ್ರಶ್ನೆ ಪರಮ ವೀರಚಕ್ರ ಅಶೋಕ ಚಕ್ರ ಮತ್ತು ವೀರಚಕ್ರವನ್ನು ಯಾವ ದಿನದ ಆಚರಣೆಯ ಸಂದರ್ಭದಲ್ಲಿ ನೀಡಲಾಗುತ್ತದೆ ಒಂದನೆಯ ಆಪ್ಷನ್ ಸ್ವಾತಂತ್ರ್ಯ ದಿನ ಎರಡನೆಯ ಆಪ್ಷನ್ ಗಣರಾಜ್ಯೋತ್ಸವ ಮೂರನೆಯ ಆಪ್ಷನ್ ಗಾಂಧಿ ಜಯಂತಿ ನಾಲ್ಕನೆಯ ಆಪ್ಷನ್ ಭಾರತೀಯ ವಾಯುಪಡೆಯ ದಿನ ಸರಿ ಉತ್ತರ ಗಣರಾಜ್ಯೋತ್ಸವ ಹತ್ತನೆಯ ಪ್ರಶ್ನೆ ಭಾರತದ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಯಾರಾಗಿದ್ದರು ಒಂದನೆಯ ಆಪ್ಷನ್ ಜಯಪ್ರಕಾಶ್ ನಾರಾಯಣ್ ಎರಡನೆಯ ಆಪ್ಷನ್ ಜವಾಹರ್ಲಾಲ್ ನೆಹರು ಮೂರನೆಯ ಆಪ್ಷನ್ ಮಹಾತ್ಮ ಗಾಂಧಿ ನಾಲ್ಕನೆಯ ಆಪ್ಷನ್ ಆಚಾರ್ಯ ವಿನೋಬ ಭಾವೆ ಸರಿ ಉತ್ತರ आचार्य विनोबा भावे